ನಮಸ್ಕಾರ, ನಾನು ನಿಮ್ಮ ಹೇಕೆ. ಎಲ್ರಿಗೂ ಬಂದು ಹೆಲ್ತಿ ಆಗಿರಬೇಕು, ಫಿಟ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಕೆಲವರು ಬಂದು ಜಿಮ್ನ ಚೂಸ್ ಮಾಡ್ಕೊಂಡು ಜಿಮ್ಗೆ ಹೋಗ್ತಾ ಇದ್ರೆ, ಇನ್ನೂ ಕೆಲವ್ರಿಗೆ ಬಂದು ಜಿಮ್ಗೆ ಹೋಗೋದು ಇಷ್ಟ ಇರಲ್ಲ. ಓಕೆ, ವಾಕ್ ಮಾಡೋಣ ಇಲ್ಲ ಎಕ್ಸಸೈಸ್ಗಳನ್ನ ಮಾಡೋಣ ಅಂತ ಅಂದ್ಕೊಂಡ್ರೆ, ಆಲ್ರೆಡಿ ಸಣ್ಣ ಇದ್ದೀನಿ ನಾನು, ಇದ್ದಿದ್ದು ಸಣ್ಣ ಆಗ್ಬಿಟ್ರೆ ಏನು ಮಾಡಲಿ ಅಂತ ನೀವೇನು ಯೋಚನೆ ಮಾಡ್ತಾ ಇದ್ರೆ, ಈ ವಿಡಿಯೋ ನಿಮಗೋಸ್ಕರನೇ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಟಾಪಿಕ್ ಒಳಗಡೆ ಹೋಗೋಣ, ಬನ್ನಿ. ಎಸ್, ಮೊದಲನೇದಾಗಿ ವಾಕ್ ಮಾಡೋದು ಇಲ್ಲಾಂದರೆ ಎಕ್ಸಸೈಸ್ ಮಾಡೋದ್ರಿಂದ ಸಣ್ಣ ಆಗ್ತೀವಿ ಅಂದರೆ, ಎಸ್ ಸಣ್ಣ ಆಗ್ತೀವಿ, ಆದರೆ ನೀವು ತಿಳ್ಕೊಬೇಕಾದ್ರದು ಎಷ್ಟು ಹೊತ್ತು ಮಾಡಿದ್ರೆ ಇಲ್ಲ ಎಷ್ಟು ಅವರ್ ಮಾಡಿದ್ರೆ ಇಲ್ಲ ಎಷ್ಟು ಕಿಲೋಮೀಟರ್ ನಡೆದ್ರೆ ಸಣ್ಣ ಆಗ್ತೀವಿ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ತುಂಬ ವರ್ಷದಿಂದ ಕೆಲವ್ರನ್ನ ನೋಡಿರ್ತೀವಿ, ದಪ್ಪ ಇರ್ತಾರೆ ಅಂತ ವಾಕ್ ಮಾಡ್ತಾನೆ ಇರ್ತಾರೆ, ಆದರೆ ಸಣ್ಣ ಆಗಿರೋದೇ ನೋಡಿರಲ್ಲ. ಯಾಕಂದರೆ ಅವರು ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಮಾತ್ರ ಓಡಾಡಿರ್ತಾರೆ, ಸಣ್ಣ ಆಗಲ್ಲ. ಎಸ್, ಈ ವಿಡಿಯೋ ನಾನು ಮಾಡ್ತಾ ಇರೋ ಬಂದು ತುಂಬಾ ಸಣ್ಣ ಇರೋರಿಗೆ. ಸಣ್ಣ ಇರೋದು ಪ್ರಾಬ್ಲಮ್ ಅಂದರೆ ಸಣ್ಣ ಇರೋದು ಪ್ರಾಬ್ಲಮ್ ಅಲ್ಲ, ವೀಕ್ ಆಗಿರೋದೇ ಪ್ರಾಬ್ಲಮು. ಯಾಕಂದರೆ ಕೆಲವ್ರನ್ನ ನೋಡಿರ್ತೀವಿ ಸಣ್ಣ ಇದ್ರೂ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಆ ರೀತಿ ನಿಮ್ಮ ದೇಹನ ಯಾವ ರೀತಿ ಹೆಲ್ತಿಯಾಗಿ ಇಟ್ಕೊಳೋದು ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಜಸ್ಟ್ ನೀವು ಒಂದು 20 ನಿಮಿಷ ಇಲ್ಲ ಕಾಲು ಗಂಟೆ ಎಕ್ಸಸೈಸ್ ಮಾಡೋದ್ರಿಂದ ಇಲ್ಲ ವಾಕ್ ಮಾಡೋದ್ರಿಂದ, ಒಂದು 2-3 ಕಿಲೋಮೀಟರ್ ವಾಕ್ ಮಾಡೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಬಂದು ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಬಂದು ಹೆಚ್ಚಾಗ್ತಾ ಹೋಗುತ್ತೆ. ಈಗ ನಾವು ಕೊರೋನಾ ಟೈಮಲ್ಲಿ ನೋಡಿರ್ಬೋದು, ಎಷ್ಟೋ ವ್ಯಾಕ್ಸಿನ್ಗಳು ಇನ್ನೂ ಕಂಡಿಡಿದಿಲ್ಲ, ಆದರೂ ಎಷ್ಟೋ ಜನ ಗುಣ ಆಗ್ತಾ ಇರೋದು ಕಾರಣ ಏನಂದರೆ ನಮ್ಮ ದೇಹದಲ್ಲಿರೋ ಇಮ್ಯೂನ್ ಪವರ್. ಎಸ್, ರೋಗ ನಿರೋಧಕ ಶಕ್ತಿ, ಅದೇನೇ ನಮ್ಮನ್ನು ಕೊರೋನಾ ವಿರುದ್ಧ ಹೋರಾಡೋಕ್ಕೆ ಒಂದು ಹೆಲ್ಪ್ ಆಗ್ತಾ ಇರೋದು. ಬಟ್ ಬರೀ ಕೊರೋನಾ ವಿರುದ್ಧ ಮಾತ್ರ ಹೋರಾಡ್ತಾ ಇಲ್ಲ, ನಮ್ಮ ದೇಹದಲ್ಲಿ ಎಷ್ಟೋ ಕಾಯಿಲೆಗಳು ಬರ್ತಾ ಇದೆ ಅಂದರೆ ಅದ್ರ ವಿರುದ್ಧ ಹೋರಾಡೋಕ್ಕೂ ಈ ಇಮ್ಯುನಿಟಿ ಪವರ್ ಬಂದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೀವೇನೋ ಪದೇ ಪದೇ ನಿಮಗೆ ಕೋಲ್ಡ್ ಆಗ್ತಾ ಇರೋದು ಇಲ್ಲಾಂದರೆ ಪದೇ ಪದೇ ಜ್ವರ ಬರ್ತಾ ಇರೋದು ಇದ್ದರೆ, ನೀವೇನೋ ಜಸ್ಟ್ ಎಕ್ಸಸೈಸ್ ಮಾಡೋದ್ರಿಂದ ಇಲ್ಲಾಂದರೆ ವಾಕ್ ಮಾಡೋದ್ರಿಂದ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ, ನಿಮಗೆ ಇದೆಲ್ಲ ಕಂಟ್ರೋಲಲ್ಲಿ ಬಂದುಬಿಡುತ್ತೆ, ನಿಮ್ಮ ದೇಹ ಬಂದು ತುಂಬಾ ಹೆಲ್ತಿ ಆಗ್ತಾ ಹೋಗುತ್ತೆ. ಎರಡನೇ ಹೆಲ್ತ್ ಬೆನಿಫಿಟ್ಸ್ ಏನು ಅಂದರೆ, ನಿಮ್ಮ ಡೈಜೆಷನ್ ಸಿಸ್ಟಮ್ ಬಂದು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಎಸ್, ನಿಮ್ಮ ಜೀರ್ಣಕ್ರಿಯೆ ಬಂದು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಾವು ತುಂಬ ಜನ ನೋಡಿರ್ಬೋದು ಚೆನ್ನಾಗಿ ತಿಂತಾ ಇದ್ದೀನಿ ನಾನು, ತುಂಬ ಸಣ್ಣ ಇದ್ರೂ ಚೆನ್ನಾಗಿ ತಿಂತೀನಿ ನಾನು, ಆದರೂ ನಾನು ದಪ್ಪ ಆಗ್ತಾಯಿಲ್ಲ ಅಂದರೆ ನಿಮ್ಮ ಜೀರ್ಣಶಕ್ತಿ ಬಂದು ತುಂಬಾ ವೀಕ್ ಆಗಿರುತ್ತೆ. ಯಾಕಂದರೆ ನೀವು ತಿನ್ನುವಂಥ ಆಹಾರದಲ್ಲಿರುವಂಥ ವಿಟಮಿನ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಇದೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ರೆ ಮಾತ್ರ ನೀವು ದಪ್ಪ ಆಗೋಕ್ಕಾಗೋದು, ಸ್ಟ್ರಾಂಗ್ ಆಗೋಕ್ಕಾಗೋದು. ನಿಮ್ಮ ಜೀರ್ಣಶಕ್ತಿನೇ ವೀಕ್ ಆಗಿದ್ರೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳಕ್ಕಾಗಲ್ಲ. ಬಟ್ ನೀವು ವಾಕ್ ಮಾಡೋದ್ರಿಂದ ಇಲ್ಲ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಬಂದು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನೀವು ತಿನ್ನುವಂಥ ಆಹಾರದಲ್ಲಿರುವಂಥ ವಿಟಮಿನ್ಗಳು, ಪ್ರೋಟೀನ್ಗಳು ನಿಮ್ಮ ದೇಹಕ್ಕೆ ಸೇರೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎಸ್, ಮೂರನೇ ಹೆಲ್ತ್ ಬೆನಿಫಿಟ್ಸ್ ಏನು ಅಂದರೆ, ಎಷ್ಟೋ ಜನಕ್ಕೆ ಈಗ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಕಿರಿಕಿರಿಯಾಗೇ ಇರುತ್ತೆ ಫೋನ್ ನೋಡೋದು, ಅದು ಇದು ತುಂಬಾ ತಲೆ ಕೆಡಿಸ್ಕೊಂಡು ಎದ್ದೇಳ್ತೀವಿ, ಯಾಕಾದರೂ ಆಫೀಸ್ಗೆ ಹೋಗ್ಬೇಕಾ ಹಂಗೆ ಹೇಗೆ ಅಂತ ತುಂಬಾ ಯೋಚನೆಯಲ್ಲೇ ಇರ್ತೀವಿ, ಒಂಥರ ಮೂಡೇ ಇರಲ್ಲ. ಬಟ್ ನೀವು ಬೆಳಗ್ಗೆ ಎದ್ದು ಒಂದು ಫ್ರೆಶ್ ಒಂದು ವಾಕ್ ಹೋಗಿ ಬಂದ್ರಿ ಅಂದರೆ, ನೀವು ಪಾರ್ಕಲ್ಲೇ ವಾಕ್ ಹೋಗಿ ಬಂದ್ರಿ, ಎಕ್ಸಸೈಸ್ ಮಾಡಿದ್ರಿ ಅಂದರೆ ನಿಮ್ಮ ಮೂಡ್ ಬಂದು ತುಂಬಾ ಇಂಪ್ರೂವ್ ಆಗ್ತಾ ಹೋಗುತ್ತೆ, ನಿಮ್ಮ ಡೇ ಬಂದು ಒಂದು ಬೆಸ್ಟಾಗಿ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಬೆನಿಫಿಟ್ಟು ನೀವು ವಾಕ್ ಮಾಡೋದ್ರಿಂದ ಇಲ್ಲ ಎಕ್ಸಸೈಸ್ ಮಾಡೋದ್ರಿಂದ. ನಾಲ್ಕನೇ ಬೆನಿಫಿಟ್ ಏನಂದರೆ, ನಿಮಗೇನೋ ಸ್ಲೀಪಿಂಗ್ ಪ್ರಾಬ್ಲಮ್ ಇದ್ದರೆ, ಎಲ್ಲ ಸರಿಯಾಗಿ ನಿದ್ದೆ ಬರೋಲ್ಲ ನನಗೆ, ಬೆಳಗ್ಗೆ ಹೊತ್ತು ಯಾವ ಟೈಮ್ ಅಂದರೆ ಮಲಗ್ತೀನಿ, ಯಾವ ಟೈಮ್ ಅಂದರೆ ಎದ್ದೇಳ್ತೀನಿ, ಈ ರೀತಿ ನಿಮ್ಮ ಒಂದು ರೊಟೀನೇ ಸರಿ ಇಲ್ಲ ಅಂದರೆ ನಿಮಗೆ ಒಂದು ಸ್ಲೀಪಿಂಗ್ ರೂಟೀನ್ ಬಂದು ಒಂದು ಕಂಟ್ರೋಲಲ್ಲಿ ಬರುತ್ತೆ ನೀವು. ಯಾಕಂದರೆ ಬೆಳಗ್ಗೆ ಬೇಗ ಎದ್ದೇಳ್ತೀರ ಅಂದರೆ ನೈಟ್ ಬೇಗ ಮಲಗ್ತೀರಾ, ಇದರಿಂದ ನಿಮ್ಮ ಸ್ಲೀಪಿಂಗ್ ರೂಟೀನ್ ಚೇಂಜ್ ಆಗ್ತಾ ಹೋಗುತ್ತೆ, ನೀವು ಒಳ್ಳೆ ನಿದ್ದೆ ಮಾಡ್ಬೋದು. ಇದಕ್ಕೆ ಇದು ವಾಕಿಂಗು ಎಕ್ಸಸೈಸ್ಗಳು ಹೆಲ್ಪ್ ಆಗುತ್ತೆ. ಐದನೇ ಹೆಲ್ತ್ ಬೆನಿಫಿಟ್ಸ್ ಏನು ಅಂದರೆ, ನಿಮ್ಮ ಬೋನ್ಸ್ ಬಂದು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನೆಸ್, ನಾನು ಆಗಲೇ ಹೇಳ್ದಂಗೆ ನೀವು ಸಣ್ಣಕ್ಕಿರೋದು ಪ್ರಾಬ್ಲಮ್ ಅಲ್ಲ, ವೀಕ್ ಆಗಿರೋದೇ ಪ್ರಾಬ್ಲಮ್ ಅಂತ. ನೀವು ಈ ರೀತಿ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬೋನ್ ಬಂದು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಿಮ್ಮ ಬೋನ್ ಸ್ಟ್ರಾಂಗ್ ಆಗಿದೆ ಅಂದರೆ ನಿಮ್ಮ ಮಸಲ್ ಸ್ಟ್ರಾಂಗ್ ಆಗ್ತಾ ಇರುತ್ತೆ, ನಿಮ್ಮ ಮಸಲ್ ಸ್ಟ್ರಾಂಗ್ ಆಗಿದೆ ಅಂದರೆ ನೀವು ಸ್ಟ್ರಾಂಗ್ ಆಗೋಗ್ತಾ ಇದ್ದೀರ, ನೀವು ಸ್ಟ್ರಾಂಗ್ ಆಗಿದ್ರೆ ಅಂದರೆ ನಿಮ್ಮ ಲೈಫು ಚೆನ್ನಾಗಿರುತ್ತೆ, ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ 200,000 ರೂಪಾಯಿ ಇದ್ರೂ ಅವರ ಪರ್ಚೇಸ್ ಮಾಡೋದಕ್ಕಾಗದೇ ಇರೋದೇನೆಂದರೆ ಅವರ ಹೆಲ್ತ್ನ ಮಾತ್ರ, ಅವರ ದೇಹದಲ್ಲಿ ಏನೇ ತೊಂದರೆ ಆದ್ರೂ ಅದು ಅವರ ಲೈಫ್ ಸ್ಟೈಲ್ನ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅದೇ ಒಂದು ಕಾರಣ ಆಗಿರುತ್ತೆ. ನಿಮ್ಮ ಡೇ ಚೆನ್ನಾಗಿರಬೇಕು, ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು, ನಿಮ್ಮ ಲೈಫ್ ಸ್ಟೈಲ್ ಒಂಥರ ಬೆಟರ್ ಆಗಿರಬೇಕು ಅನ್ಸಿದ್ರೆ, ನೀವು ಜಸ್ಟು ನೀವು ಜಿಮ್ ಎಲ್ಲ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು 2 ಕಿಲೋಮೀಟರ್ ಡೈಲಿ ವಾಕ್ ಮಾಡಿ, ಒಂದು 15 ನಿಮಿಷ ಇಲ್ಲ 10 ನಿಮಿಷ ಎಕ್ಸಸೈಸ್ ಮಾಡಿ, ಇದು ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಸಣ್ಣ ಇರಬೇಕು, ದಪ್ಪ ಇರಬೇಕು ಅಂತ ಏನಿಲ್ಲ, ಎಲ್ಲರೂ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ನಿಮ್ಮ ಫ್ರೆಂಡನ್ನು ಕಾರಣ ಕೊಟ್ಕೊಂಡು ನಿಮ್ಮ ಜೊತೆ ಪಾರ್ಕಿಗೆ ಬರೋದು, ಇಲ್ಲಾಂದರೆ ಎಕ್ಸಸೈಸ್ ಮಾಡ್ತಾ ಇರೋದನ್ನ ಮಿಸ್ ಮಾಡ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಇನ್ಮೇಲೆ ಕಾರಣ ಕೊಡೋದು ಬೇಡ. ಯಾಕಂದರೆ ಎಕ್ಸಸೈಸ್ ಮಾಡೋದು ಇಲ್ಲಾಂದರೆ ವಾಕಿಂಗ್ ಮಾಡೋದು ತುಂಬಾ ಒಳ್ಳೆಯದು, ಅದನ್ನ ಅವ್ರಿಗೆ ತಿಳಿಸಿ ಅಂತ ಹೇಳ್ತಾ. ನಿಮಗೆ ನಾನು ಮಾಡೋವಂಥ ವೀಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನು ಕ್ಲಿಕ್ ಮಾಡಿ. ಮರಿದೆ ಬೇರೆ ಯಾವುದನ್ನ ನಾನು ಟಾಪಿಕ್ ಬಗ್ಗೆ ಮಾತಾಡಬೇಕು ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ.